ಯುಂಡೈ ಕಂಪನಿಯು ಯುಂಡೈ ಐ ಟೆನ್ ಕಾರನ್ನು ಯುಂಡೈ ಸೆಂಟ್ರೋ ಕಾರಿನ ಉತ್ತರಾಧಿಕಾರಿಯಾಗಿ 2007ರಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಳಿಸಿತು. ಈ ಕಾರು ಸಹ ಸೆಂಟ್ರೋ ಕಾರಿನ ರೀತಿಯಲ್ಲಿ ಹೆಚ್ಚಿನ ಜನಪ್ರಿಯತೆಯನ್ನು ಪಡೆಯಿತು. 2015ರಲ್ಲಿ ಯುಂಡೈ ಕಂಪನಿಯು ಸೆಂಟ್ರೋ ಕಾರನ್ನು ಸ್ಥಗಿತಗೊಳಿಸಿದ ನಂತರ ಈ ಪೋರ್ಟ್ಫೋಲಿಯೋದಲ್ಲಿ ಐ ಟೆನ್ ಕಾರು ಮಾತ್ರ ಉಳಿದಿತ್ತು. ಐ ಟೆನ್ ಕಾರನ್ನು ಹಲವಾರು ಬಾರಿ ಅಪ್ಡೇಟ್ ಮಾಡಲಾಗಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿರುವ ಎರಡನೇ ತಲೆಮಾರಿನ ಐ ಟೆನ್ ಕಾರು ಸಹ ಅದ್ಭುತವಾಗಿದೆ. ಯುಂಡೈ ಕಂಪನಿಯು ಈ ವರ್ಷದ ಆರಂಭದಲ್ಲಿ 1 ಲೀಟರಿನ ಟರ್ಬೋ ಪೆಟ್ರೋಲ್ ಇಂಜಿನ್ ಹೊಂದಿರುವ ಗ್ರ್ಯಾಂಡ್ ಐ ಟೆನ್ ನಿಯೋಸ್ ಟರ್ಬೋ ಕಾರನ್ನು ಬಿಡುಗಡೆಗೊಳಿಸಿತ್ತು. ಇತ್ತೀಚೆಗೆ ಹೊಸ ಗ್ರ್ಯಾಂಡ್ ಐ ಟೆನ್ ಟರ್ಬೋ ಪೆಟ್ರೋಲ್ ಕಾರನ್ನು ಫಸ್ಟ್ ಡ್ರೈವ್ ಮಾಡಲಾಯಿತು. ಇದರ ಅನುಭವವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲ ನೋಟದಲ್ಲಿಯೇ ಡ್ಯುಯಲ್ ಟೋನ್ ರೆಡ್ ಬ್ಲ್ಯಾಕ್ ಬಣ್ಣವನ್ನು ಹೊಂದಿರುವ ಗ್ರ್ಯಾಂಡ್ ಐ ಟೆನ್ ಟರ್ಬೋ ಕಾರು ನಮ್ಮನ್ನು ಬೆರಗುಗೊಳಿಸುತ್ತದೆ. ಈ ಕಾರಿನ ಮುಂಭಾಗದಲ್ಲಿ ಕಪ್ಪು ಬಣ್ಣದ ಗ್ರಿಲ್, ಎಡಗಡೆಯ ಕಾರ್ನರ್ನಲ್ಲಿ ಟರ್ಬೋ ಬ್ಯಾಚ್ ಅಳವಡಿಸಲಾಗಿದೆ. ಹೆಡ್ಲೈಟ್ನಲ್ಲಿ ಐ ಬೀಮ್ ಹಾಗೂ ಲೋ ಬೀಮ್ಗಾಗಿ ಪ್ರೊಜೆಕ್ಟರ್ ಸೆಟಪ್ಗಳನ್ನು ನೀಡಲಾಗಿದೆ. ಫಾಗ್ ಲ್ಯಾಂಪ್ಗಳು ಸಹ ಪ್ರೊಜೆಕ್ಟರ್ಗಳನ್ನು ಹೊಂದಿವೆ. ಕಾರಿನ ಮುಂಭಾಗದಲ್ಲಿರುವ ಹೆಡ್ಲೈಟ್ ಒಳಗೆ ಫಾಗ್ ಲ್ಯಾಂಪ್ಗಳ ಸುತ್ತಲೂ ಕಡಿಮೆ ಪ್ರಮಾಣದ ಕ್ರೋಮ್ ಅನ್ನು ಬಳಸಲಾಗಿದೆ. ಕಾರಿನ ಸ್ಪೋರ್ಟಿ ಲುಕ್ ಅನ್ನು ಉಳಿಸಿಕೊಳ್ಳಲು ಕಡಿಮೆ ಪ್ರಮಾಣದಲ್ಲಿ ಕ್ರೋಮ್ ಅನ್ನು ಬಳಸಲಾಗಿದೆ. ವುಡ್ಲೈನ್ ಹಾಗೂ ಕ್ರೀಸ್ಗಳು ಕಾರನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಸ್ಕ್ಯುಲರ್ ಆಗಿ ಕಾಣುವಂತೆ ಮಾಡುತ್ತವೆ. ಗ್ರ್ಯಾಂಡ್ ಐ ಟೆನ್ ನಿಯೋಸ್ ಟರ್ಬೋ ಕಾರು ಡ್ಯುಯಲ್ ಟೋನ್ನ 4 ಸ್ಪೋಕ್ ಅಲಾಯ್ ವೀಲ್ಗಳನ್ನು ಹೊಂದಿದ್ದರೆ ಕಾರಿನ ಅರ್ಧ ಮೇಲ್ಭಾಗವು ಕಪ್ಪು ಬಣ್ಣವನ್ನು ಹೊಂದಿದೆ. ಪಿಲ್ಲರ್, ರೂಫ್ ಹಾಗೂ ಓಆರ್ವಿಎಂಗಳು ಕಪ್ಪು ಬಣ್ಣದಲ್ಲಿವೆ. ಕ್ವಾರ್ಟರ್ ಗ್ಲಾಸ್ ಪಕ್ಕದಲ್ಲಿರುವ ಸಿ ಪಿಲ್ಲರ್ನಲ್ಲಿ ಜಿಐ ಟೆನ್ ಬ್ಯಾಜ್ ಅನ್ನು ಅಳವಡಿಸಲಾಗಿದೆ. ಶಾರ್ಕ್ ಫಿನ್ ಆಂಟನಾ ಹಾಗೂ ವೀಲ್ಗಳು ಈ ಕಾರಿಗೆ ಸ್ಪೋರ್ಟಿ ಲುಕ್ ನೀಡುತ್ತವೆ. ಕಾರಿನ ಲೋಗೋ ಹಾಗೂ ಬ್ಯಾಜ್ಗಳು ಎಲ್ಲಿಯೂ ಕ್ರೋಮ್ ಬಣ್ಣವನ್ನು ಹೊಂದಿಲ್ಲ. ಕಾರಿನ ಎಡಭಾಗದಲ್ಲಿ ದೊಡ್ಡ ಅಕ್ಷರದ ಗ್ರ್ಯಾಂಡ್ ಐ ಟೆನ್ ಬ್ಯಾಜ್, ಬಲಭಾಗದಲ್ಲಿ ಸ್ಪೋರ್ಟ್ಸ್ ಹಾಗೂ ಮಧ್ಯದಲ್ಲಿ ನಿಯೋಸ್ ಎಂದು ಬರೆಯಲಾಗಿದೆ. ಕಾರಿನ ಇಂಟೀರಿಯರ್ ಸ್ಪೋರ್ಟಿ ಕ್ಯಾಬಿನ್ ಅನ್ನು ಹೊಂದಿದೆ. ಇವುಗಳು ಸಹ ಕಪ್ಪು ಬಣ್ಣದಲ್ಲಿವೆ. ರೆಗ್ಯುಲರ್ ಗ್ರ್ಯಾಂಡ್ ಐ ಟೆನ್ ಕಾರು ಡ್ಯುಯಲ್ ಟೋನ್ ಡ್ಯಾಶ್ಬೋರ್ಡ್ ಹೊಂದಿದ್ದರೆ ಟರ್ಬೋ ಮಾದರಿಯು ಕಪ್ಪು ಬಣ್ಣದ ಡ್ಯಾಶ್ಬೋರ್ಡ್ ಅನ್ನು ಹೊಂದಿದೆ. ಈ ಕಾರು ಕಪ್ಪು ಬಣ್ಣದ ಜೊತೆಗೆ ರೆಡ್ ಅಸೆಂಟ್ಗಳನ್ನು ಹೊಂದಿದೆ. ಸ್ಟಿಯರಿಂಗ್ ವೀಲ್, ಎಸಿ ವೆಂಟ್ ಹಾಗೂ ಸೀಟುಗಳು ಕೆಂಪು ಸ್ಟಿಚಿಂಗ್ಗಳನ್ನು ಹೊಂದಿವೆ. ಮುಂಭಾಗದ 2 ಸೀಟ್ಗಳು ಬಕೆಟ್ ಸೀಟ್ಗಳ ಶೇಪಿನಲ್ಲಿದ್ದು ಸ್ಥಿರವಾದ ಹೆಡ್ರೆಸ್ಟ್ಗಳನ್ನು ಹೊಂದಿವೆ. 2ನೇ ಸಾಲಿನಲ್ಲಿ 3 ಆರಾಮವಾಗಿ ಕುಳಿತುಕೊಳ್ಳಬಹುದು. ಈ ಕಾರಿನ ಎಸಿ ಅತ್ಯುತ್ತಮವಾಗಿದ್ದು ಹಿಂಭಾಗದಲ್ಲಿ ಎಸಿ ವೆಂಟ್ಗಳಿರುವುದರಿಂದ ಕ್ಯಾಬಿನ್ ಬೇಗನೆ ತಣ್ಣಗಾಗುತ್ತದೆ. ಎಸಿ ವೆಂಟ್ಗಳ ಕೆಳಗೆ ಚಾರ್ಜಿಂಗ್ ಸಾಕೆಟ್ ಅನ್ನು ನೀಡಲಾಗಿದೆ. ಈ ಕಾರಿನಲ್ಲಿ ಸೆಂಟರ್ ಆರ್ಮ್ರೆಸ್ಟ್ ಅನ್ನು ನೀಡಲಾಗಿಲ್ಲ. ಇನ್ನು ಗ್ರ್ಯಾಂಡ್ ಐ ಟೆನ್ ನಿಯೋಸ್ ಟರ್ಬೋ 260 ಲೀಟರಿನ ಬೂಟ್ ಸ್ಪೇಸ್ ಅನ್ನು ಹೊಂದಿದೆ. ಈ ಕಾರು ಸ್ಪ್ಲಿಟ್ ರೇರ್ ಸೀಟ್ ಅನ್ನು ಹೊಂದಿಲ್ಲದ ಕಾರಣ ಲಗೇಜ್ಗಾಗಿ ಹೆಚ್ಚುವರಿ ಸ್ಥಳಾವಕಾಶ ಬೇಕಾದರೆ ಇಡೀ ಸಾಲನ್ನು ಪೂರ್ತಿಯಾಗಿ ಫೋಲ್ಡ್ ಮಾಡಬೇಕಾಗುತ್ತದೆ. ಡ್ಯಾಶ್ಬೋರ್ಡ್ನ ಸೆಂಟರ್ನಲ್ಲಿ 7 ಇಂಚಿನ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ನೀಡಲಾಗಿದೆ. ಇದರಲ್ಲಿ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ, 4 ಸ್ಪೀಕರ್ಗಳ ಮ್ಯೂಸಿಕ್ ಸಿಸ್ಟಮ್ ಅನ್ನು ನೀಡಲಾಗಿದೆ. ಎಸಿ ಸಿಸ್ಟಮ್ ಅನ್ನು ಇನ್ಫೋಟೈನ್ಮೆಂಟ್ ಸಿಸ್ಟಮ್ನ ಕೆಳಭಾಗದಲ್ಲಿ ನೀಡಲಾಗಿದೆ. ಟೆಂಪರೇಚರ್ ಸೆಟ್ಟಿಂಗ್ಗಳಿಗಾಗಿ ಎಲ್ಸಿಡಿ ಸ್ಕ್ರೀನ್ ಅನ್ನು ನೀಡಲಾಗಿದೆ. ಈ ಕಾರು ಸಾಫ್ಟ್ ಟಚ್ ವಸ್ತುಗಳನ್ನು ಹೊಂದಿರುವ ರೆಡ್ ಸ್ಟಿಚಿಂಗ್ನಲ್ಲಿರುವ 3 ಸ್ಪೋಕ್ನ ಸ್ಟಿಯರಿಂಗ್ ವೀಲ್ ಅನ್ನು ಹೊಂದಿದೆ. ಈ ಕಾರಿನಲ್ಲಿ 1 ಲೀಟರಿನ 3 ಸಿಲಿಂಡರ್ನ ಟರ್ಬೋ ಪೆಟ್ರೋಲ್ ಇಂಜಿನ್ ಅಳವಡಿಸಲಾಗಿದೆ. ಇದೇ ಇಂಜಿನ್ ಅನ್ನು ಯುಂಡೈ ಓರಾ ಹಾಗೂ ವೆನ್ಯೂ ಕಾರುಗಳಲ್ಲಿ ಸಹ ಬಳಸಲಾಗಿದೆ. ಈ ಕಾರಿನಲ್ಲಿರುವ ಇಂಜಿನ್ 98 bhp ಹಾಗೂ 172 nm ಉತ್ಪಾದಿಸುತ್ತದೆ. ಈ ಕಾರು 983 kg ತೂಕವನ್ನು ಹೊಂದಿದೆ. 5 ಸ್ಪೀಡಿನ ಗೇರ್ ಬಾಕ್ಸ್ ತೀಕ್ಷ್ಣವಾಗಿದ್ದು ಶಿಫ್ಟ್ ಗಳ ನಡುವಿನ ಅಂತರವು ಚಿಕ್ಕದಾಗಿದೆ. 1500 rpmಗಳವರೆಗೆ ಬರುವವರೆಗೂ ಈ ಕಾರಿನ ಪವರ್ ಉತ್ಪಾದನೆ ಕಡಿಮೆಯಾಗಿರುತ್ತದೆ. ಮಿಡ್ ರೇಂಜ್ ಹಾಗೂ ಟಾಪ್ ಎಂಡ್ಗಳು ಅದ್ಭುತವಾಗಿವೆ. ಅದರಲ್ಲೂ ಟಾಪ್ ಎಂಡ್ ಅತ್ಯದ್ಭುತವಾಗಿದೆ. ಈ ಕಾರಿನಲ್ಲಿ 3 ಅಂಕಿಯ ವೇಗವನ್ನು ಸುಲಭವಾಗಿ ತಲುಪಬಹುದು. ಈ ಕಾರು ಟ್ರ್ಯಾಕ್ಷನ್ ಕಂಟ್ರೋಲ್ ಹೊಂದಿಲ್ಲದ ಕಾರಣ ಕ್ಲಚ್ ಅನ್ನು ಗಟ್ಟಿಯಾಗಿ ಡಂಪ್ ಮಾಡಿದರೆ ಸಾಕಷ್ಟು ಪ್ರಮಾಣದಲ್ಲಿ ವೀಲ್ ಸ್ಪಿನ್ ಮಾಡಬಹುದು. ಈ ಕಾರಿನಲ್ಲಿ ಬ್ರೇಕಿಂಗ್ ಆಗಿ ABS ನೀಡಲಾಗಿದೆ. ಯಾರನ್ನಾದರೂ ಓವರ್ಟೇಕ್ ಮಾಡಬೇಕಾದರೆ ಗೇರ್ ಅನ್ನು ಕೆಳಕ್ಕೆ ಬದಲಿಸುವ ಅಗತ್ಯವಿಲ್ಲ. ಈ ಕಾರು 7000 rpmನಲ್ಲಿ ಸಾಗಬಲ್ಲದು. ಈ ಕಾರಿನಲ್ಲಿರುವ ಸ್ಟಿಯರಿಂಗ್ ವೀಲ್ ಬೇರೆ ಯುಂಡೈ ಕಾರುಗಳಿಗಿಂತ ಸ್ವಲ್ಪ ಗಟ್ಟಿಯಾಗಿದ್ದು 1 ಬೆರಳಿನಿಂದ ಇದನ್ನು ಸುಲಭವಾಗಿ
ಸುಲಭವಾಗಿ ತಿರುಗಿಸಬಹುದು. ಸ್ಟಿಯರಿಂಗ್ ವೀಲ್ ರೆಸ್ಪಾನ್ಸ್ ಅದ್ಭುತವಾಗಿದ್ದು ಯಾವುದೇ ಸಮಸ್ಯೆ ಎದುರಾಗದಿದ್ದರೆ ಹೆಚ್ಚಿನ ವೇಗದಲ್ಲಿ ಒಂದು ಲೇನ್ ನಿಂದ ಮತ್ತೊಂದು ಲೇನ್ ಗೆ ಸ್ಥಳಾಂತರಗೊಳ್ಳಬಹುದು. ಗ್ರ್ಯಾಂಡ್ ಐಟನ್ ನಿಯೋಸ್ ಟರ್ಬೋ ನಲ್ಲಿರುವ ಸಸ್ಪೆನ್ಷನ್ ಗಳು ಗಟ್ಟಿಯಾಗಿರುವಂತೆ ಹಾಗೂ ಮೃದುವಾಗಿರುವಂತೆ ಭಾಸವಾಗುತ್ತವೆ. ಇವುಗಳು ನಗರದ ರಸ್ತೆಗಳಲ್ಲಿರುವ ಅಂಬ್ ಗಳಲ್ಲಿ ಹಾಗೂ ಗುಂಡಿಗಳಲ್ಲಿ ನೆರವಾಗುತ್ತವೆ. ಹೆಚ್ಚಿನ ವೇಗದಲ್ಲಿ ಎಲ್ಲಾ ಬಾಡಿ ರೋಲ್ ಗಳು ಕಣ್ಮರೆಯಾಗುವ ಕಾರಣ ಮೇಂಟೆನೆನ್ಸ್ ಹೆಚ್ಚುತ್ತದೆ. ಇನ್ಸುಲೇಷನ್ ಹಾಗೂ ಎನ್ವಿಎಸ್ ಲೆವೆಲ್ ಗಳು ಸಹ ಉತ್ತಮವಾಗಿವೆ. ಹೊರಗಿನ ಶಬ್ದವು ಕ್ಯಾಬಿನ್ ಒಳಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವೇಶಿಸುವುದಿಲ್ಲ. ಇನ್ನು ಕಾರಿನ ಎಂಜಿನ್ ಶಬ್ದದ ಬಗ್ಗೆ ಹೇಳುವುದಾದರೆ ಈ ಕಾರು 3000 ಆರ್ಪಿಎಂ ತಲುಪುವವರೆಗೂ ನಿಶಬ್ದವಾಗಿರುತ್ತದೆ. ಅದಾದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಎಂಜಿನ್ ಶಬ್ದವು ಕ್ಯಾಬಿನ್ ಪ್ರವೇಶಿಸುತ್ತದೆ. ಕಂಪನಿಯು ಈ ಕಾರು ಪ್ರತಿ ಲೀಟರ್ ಪೆಟ್ರೋಲಿಗೆ 20 ಕಿಲೋಮೀಟರ್ ಮೈಲೇಜ್ ನೀಡುತ್ತದೆ ಎಂದು ಹೇಳಿಕೊಂಡಿದೆ. ಆದರೆ ನಾವು ಈ ಕಾರನ್ನು ನಗರದಲ್ಲಿ ಡ್ರೈವ್ ಮಾಡಿದಾಗ ಈ ಕಾರು 9-12 ಕಿಲೋಮೀಟರ್ ಗಳ ಮೈಲೇಜ್ ಅನ್ನು ನೀಡಿತು. ಈ ಕಾರನ್ನು ನಿಧಾನವಾಗಿ ಚಾಲನೆ ಮಾಡಿದರೆ ನಗರದಲ್ಲಿ 13-14 ಕಿಲೋಮೀಟರ್ ಗಳ ಮೈಲೇಜ್ ಪಡೆಯಬಹುದು. ಹೈವೇಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಪ್ರಮಾಣದ ಮೈಲೇಜ್ ಪಡೆಯಬಹುದು. ಗ್ರ್ಯಾಂಡ್ ಐಟನ್ ನಿಯೋಸ್ ಟರ್ಬೋ ಸ್ಪೋರ್ಟ್ಸ್ ಕಾರಿನ ಬೆಲೆ ದೆಹಲಿಯ ಎಕ್ಸ್ಶೋರೂಮ್ ದರದಂತೆ 5,06,000 ರೂಪಾಯಿಗಳಿಂದ 8,30,000 ರೂಪಾಯಿಗಳಾಗಿದೆ. ಕಡಿಮೆ ತೂಕವನ್ನು ಹೊಂದಿರುವ ಕಾರಣಕ್ಕೆ ಗ್ರ್ಯಾಂಡ್ ಐಟನ್ ನಿಯೋಸ್ ಟರ್ಬೋ ಸ್ಪೋರ್ಟ್ಸ್ ಕಾರು ಹೆಚ್ಚಿನ ಪ್ರಮಾಣದ ಪವರ್ ಅನ್ನು ಉತ್ಪಾದಿಸುತ್ತದೆ.